ನಮಸ್ಕಾರ ರೀ, ಒಬ್ಬ ಬಂದನ್ ರೀ ಇವತ್ತ. ಅದ ಇಲ್ಲೊಂದು ರೂಮ್ನ್ಯಾಗ ಬಂದನಿ. ಯಾರೇ ಸೈಕೋ ಓಳ ಹಿಂಗ ಆಗೋದಿಗೆ ನಾನು ನಡೀತೇನ್ರಿ. ಅಪ್ಪಾ ಭಾಳ ಅಂಜಿಕ್ ಬರಾತೈತಿ ರೀ, ಭಾಳ ಎಲ್ಲ ಸಾಪ್ಲಿಕ್ ಐದಂಗ ಆಗತೈತಿ. ಗೊತ್ತಿಲ್ಲ, ನಾವು ಒಬ್ಬ ಬೇರೆ ಬಂದನ್ರಿ. A few moments later. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತ ಮನ್ನಿ ಏನು ನೋಡಿರಲಿಲ್ಲ ನೀವು, ಅದರ ಪಾರ್ಟ್ ಟೂ ಮಾಡ್ಲಕ್ಕೆ ಬಂದನ್ರಿ. ನಾ ಹೇಳ್ಬೇಕಂದ್ರೆ ಪಾರ್ಟ್ ಟೂ ಮಾಡ್ಲಕ್ಕೆ ಬಂದನಿ. ಗುರು ಅಣ್ಣ ಬಂದಿದ್ರಿ ಮನ್ನಿ ಸತೆ. ಈ ಸತೆ ಬರಾಕ ಅವ್ನ ಏನೋ ಸ್ವಲ್ಪ ಕೆಲಸಗಳದಾವ, ಮತ್ತು ಸ್ವಲ್ಪ ಜನ ಕಮೆಂಟ್ ಒಳಕೇರಿ ಪಾರ್ಟ್ ಟೂ ಬೇಕಂತ ಹೇಳಿ. ಅದ್ರ ಸಂಬಂಧ ನಿಮ್ಮನ್ನ ಅತಿ ಹೆಚ್ಚು ಕಾಯಿಸ್ದನ ಒಬ್ಬ ಬಂದನ್ರಿ ಇವತ್ತ. ನಿಜ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಹೆಚ್ಚು ಮಾಡ್ತಾರೆ ನನಗೆ. ಒಬ್ಬ ಈಗ ಕ್ಯಾಮ್ರಾ ಒಬ್ಬ ಇಟ್ಟ ವಿಡಿಯೋ ಮಾಡ್ಲತ್ತೀನಿ. ಅಂಥದ್ರೊಳಗೆ ಈ ಹಲ್ಲಿ ಕಣ್ಕಾಪ್ಲಿ ಅಂತರೂ ಭಾಳ ಅಂದ್ರೆ ಭಾಳ ಆವಾಜ್ ಮಾಡತ್ತವು. ಸಾಧ್ಯ ಆದಷ್ಟು ತೋರಿಸ್ತಾನು, ಭಾಳ ಇಂಟ್ರೆಸ್ಟ್ ತೋಲ ಸಾಧ್ಯತೆ ತೋರ್ತು. ಬರೀ ಲಿಟ್ರಲಿ ನೀವು ನೋಡ್ಬೋದು ಒಬ್ಬ ಹೊಂಟನಿ. ಮೈಕು ತಂದಿಲ್ಲ ಇವತ್ತ ನೋಡ್ರಿ ಯಾವ ಥರ ಕಾಣತೈತಿ. ನನ್ನ ಕ್ಯಾಮ್ರಾ ಕ್ವಾಲಿಟಿ ಹೆಚ್ಚಿಲ್ಲ. ನೀವೇನು ಮಾಡಬೇಕಪ್ಪ ಅಂದ್ರೆ ನನ್ನ ವಿಡಿಯೋ ನೋಡತ್ತಿರಲೇ ಮ್ಯಾಗ ಸೆಟ್ಟಿಂಗ್ಸ್ ಐತಿ, ಅದು ಓಪನ್ ಮಾಡಿ ಕ್ವಾಲಿಟಿ ಹೆಚ್ಚಿಟ್ಕೋರಿ ಅಂದ್ರೆ ನಿಮ್ಗೆ ಅಟ್ಟ ಕ್ಲಿಯರ್ ಆಗಿ ಕಾಣತೈತಿ. ನೋಡ್ಬೋದು ನೀವು ಯಾವ ಥರ ಕಾಣತೈತಿದ. ಭಾಳ ಹಾರಿಪಾಯಿ ಕಾಣತೈತಿ. ಒಂದಿಟ ವೇಟ್ ಮಾಡ್ರಿ, ನಾವು ಇದನ್ನ ನೋಡೋಣ. ಈ ಮನ್ಯಾಗ ನಾ ಈಗ ಹೋಗ್ಬೇಕತ್ತೇನ್ರಿ. ಬಟ್ ಭಾಳ ಧೈರ್ಯ ಅಂತೂ ಇಲ್ಲಾಗಿತ್ರಿ ನೋಡ್ರಿ ಇಲ್ಲಿ ಯಾವ ಥರ ಕಾಣ್ಲತ್ತೈತಿ ಅನ್ನೋದ. ಬರೀ ಹೋಗೋಣ ಒಳಗೆ. ನೀವೀಗೇನು ನೋಡ್ಲತ್ತರಿ ಅದು ಇಲ್ಲೊಂದು ರೂಮ್ನ್ಯಾಗ ಬಂದನಿ. ಹೊರಗೆ ಹೋಗಾಕು ನನಗೆ ಭಾಳ ಅಂಚಿಕೆ ಬರತೈತಿ, ಒಳಗೆ ಹೋಗ್ಲಾಕು ನನಗೆ ಭಾಳ ಅಂಚಿಕೆ ಬರತೈತಿ. ಚಿಕ್ಕಂದೊಂದು ರೂಮ್ ಐತಿ, ಈಗೇನು ನೋಡ್ಲತ್ತರಿ ಈ ಚಿಕ್ಕಡೆ ಒಂದು ರೂಮ್ ಐತಿ. ಬಟ್ ಒಳಗೆ ಹೋಗಾಕು ನನಗೆ ಭಾಳ ಅಂಚಿಕೆ ಬರತ್ತೆ, ಹೊರಗೆ ಹೋಗಾಕು ಭಾಳ ಅಂಚಿಕೆ ಬರತೈತಿ. ಕಣ್ಕಾಪ್ಲಿ ಭಾಳ ಸೌಂಡ್ ಮಾಡತ್ತವ ನನಗೆ. ದೇವ ಐತಮ ಅಂಜಿಕಿದಕ್ಕಿಂತ ಹೆಚ್ಚು ರೀ ಹೇಳ್ಬೇಕಂದ್ರೆ ಯಾರೇ ಸೈಕೋ ಓಳ ಯಾರೀ ಇರ್ಬೋದು ಅನ್ನೋದೈತಿ ರೀ. ಮತ್ತು ನಾ ಇವತ್ತು ಬಂದಿದ್ದ ಕ್ಯಾಲೆಂಡರ್ ತೆಗೆದು ನೋಡ್ರೆ ಯಾವುದೋ ಪಿತೃಪಕ್ಷ ಅಂತೈತಿ ರೀ. ಪಿತೃಪಕ್ಷ ಅಂದ್ರೆ ಹಿರಿಯರ ಆತ್ಮಗಳ ತಿರುಗಾಡ್ತಾವ ಅನ್ನೋದು ಭಾಳ ಐತಿ ರೀ ಕ್ಯಾಲೆಂಡರ್ ಒಳಗೆ. ಅದನ್ನು ನೋಡ್ಕೊಂಬಂದಿನಿ, ಅದನ್ನೆಲ್ಲ ನನಗೆ ಭಾಳ. ಬಟ್ ಯಾರೇ ನನ್ನ ವಯಸ್ಸಿನಾಗ ನಡುಗೆ ಬರತ್ತದ ರೀ ಫುಲ್. ಯಾರೇ ಈಗ ಸೈಕೋಗಳದು ಇದ್ರೆ ಭಾಳ ಕಠಿಣ ಆಗತ್ತೆ ನನ್ನ ಪರಿಸ್ಥಿತಿ. ಯಾರೇ ಮನಿ ಇಲ್ದವ್ರ ಯಾರೇ ಹಿಂಗೆ ಲಿಟ್ರಲಿ ಭಾಳ ಅಂಜಿಕೆ ಬರತ್ತೈತ್ರಿ. ಬರೀ ಹೊರಗೆ ಹೋಗಕ್ಕೆ ಟ್ರೈ ಮಾಡ್ತಾನೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಾನೆ. ನೋಡು ಬರೀ ಒಬ್ಬದಂಗೆ ನೀವು ನೋಡ್ಬೋದು. ಇಲ್ಲೆಲ್ಲ ಭಾಳ ಅಶ್ಲೀಲವಾಗಿ ಎಲ್ಲ ಬರ್ತಾರೋ ಅದನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಯೂಟ್ಯೂಬ್ ಕಮ್ಯುನಿಟಿನ ಹಂಗೈತಿ. ಗುರುಣ ಬಂದಿಲ್ರಿ ಇವತ್ತ, ಸುಮ್ಮ ಬಂದನಿ ಬಂದು ಒಂದು ರೂಮ್ನ ನಿಂತೀನಿ. ಹೊರಗೆ ಹೋಗಿ ಸಾಕ್ಸೋದ ನನಗೆ ಆಗೋದಾಗಿದ್ರೆ ಅಟ್ಟ ಅಂಜಿಕೆ ಅಂದ್ರೆ ಅಂಜಿಕೆ ಬರತೈತಿ. ಬರೀ ಏನಕ್ಕೆ ತೋರಿಸ್ತೀನಿ. ಇವೆಲ್ಲ ನೀವು ನೋಡ್ರಿ ಯಾವ ಥರ ಇಲ್ಲಿ ಯಾವ ಥರ ಎಲ್ಲ ಬರ್ದಾರ ಅಂತ ಹೇಳಿ ನೋಡ್ಬೋದು. ಇದೇ ರೂಮ್ನಾಗ ರೀ ನನಗೆ ಹೋಗಾಗ ಅಂಜಿಕೆ ಬರತ್ತೈತಿ, ಭಾಳ ಅಂದ್ರೆ ಭಾಳ ಅಂಜಿಕೆ ಬರತ್ತೈತಿ ರೀ. ಹೇಳ್ಬೇಕಂದ್ರೆ ಸಿಗರೇಟ್ ಕೈ ನಡ್ಗಾತಾವ ರೀ, ವಿಡಿಯೋ ಕ್ವಾಲಿಟಿ ಸರಿ ಬರಲಿ. ಹಾಂ ಅಲ್ಲಿ ಏನೇ ಇದ್ರು ಫಸ್ಟ್ ನೀವು ನೋಡ್ತೀರಿ ನನಗೆ ತಪ್ಪ. ಅಪ್ಪ ಹೆವಿ ಅಂಜಿಕೆ ಬರತ್ತೈತಿ ರೀ. ನೆಕ್ಸ್ಟ್ ಟೈಮ್ ನನ್ನ ಜೊತೆ ಯಾರೇ ಬರೋರಿದ್ರೆ ಕಮೆಂಟ್ ಮಾಡಿರಿ ಪ್ಲೀಸ್. ಒಬ್ಬ ಹೋಗೋದಾಗತ್ತೆಗಿತ್ತರೆ ಅದ್ರ ಸಂಬಂಧ ಗುರುವಣ್ಣ ಬರ್ತಾನೆ ನಾನು. ಬಟ್ ಅವನ ಜೊತೆ ಯಾರು ಬರುವಾರು, ಇಬ್ಬರಿಗೆ ಹೋಗೋಕ್ಕಾಗಲ್ಲ. ಬಟ್ ಒಬ್ಬ ಬಂದೇನಿವತ್ತು.
ಒಬ್ಬ ಬಂದನ್ ರೀ ಇಲ್ಲಿ ಒಳಗ ಹೆವಿ ಅಂಜಿಕ್ ಬರತೈತ್ರಿ ದಯವಿಟ್ಟು ಯಾರೇ ಇದ್ರೂ ನಾವು ಯಾರಿಗೂ ಏನೋ ತೊಂದರೆ ಮಾಡಕ್ಕೆ ಬಂದಿಲ್ಲ ಜಸ್ಟ್ ಕ್ಲಾರಿಟಿ ತಗೊಂಡ್ ಮಂದಿಗೆ ಏನೈತೆ ತೋರಿಸಿ ಹೋಗ್ಬೇಕತ್ತೀವ್ರಿ ಯಪ್ಪ ದೇವ್ರ ಸೊ ಫ್ರೆಂಡ್ಸ್ ಏನೂ ಇಲ್ರಿ ಭಾಳ ಅಂದ್ರೆ ಭಾಳ ಅಂಜಿಕೆ ಬರತೈತಿ ಗಪ್ರಿ ನಾ ಮಾತಾ ನನಗೆ ಇಲ್ಲಿ ನಿಂದ್ರದ ಆಗೋತ್ತ ಲಿಟ್ರಲಿ ನಿಂದ್ರದ ಆಗೋತ್ತೈತಿ ನಾನು ನಡೀತೇನೆ ಯಪ್ಪ ಭಾಳ ಅಂಜಿಕೆ ಬರತೈತಿ ರೀ ಭಾಳ ಎಲ್ಲ ಸಾಪ್ಲ ಕೈದಂಗೆ ಆಗತೈತಿ ನಿಮಗೆ ನಿಜ ಅನಿಸ್ತೈತಿಲ್ಲ ಗೊತ್ತಿಲ್ಲ ಬಟ್ ನಾ ಇದ್ದಿದ್ದ ರೂಮ್ ಇದೆ ರೀ ವಿಚಾರ ಮಾಡಿರಿ ಯಾರೊಬ್ಬರು ಇಲ್ಲ ಒಂದು ಅರ್ಪಿಳೆ ಇಲ್ಲಿಗೆ ಟೈಮ್ 8 ಗಂಟೆ ಆಗೈತೆ ಅಂದ್ರೆ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾನೆ 12 ಗಂಟೆ 15 ನಿಮಿಷ ಆಗೈತೆ ರೀ ಈಗ ಅಪ್ಪಾ ದೇವ್ರ ಲಿಟ್ರಲಿ ನೀವು ಯಾರೇ ಇದ್ರಿ ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ ನಾ ಒಬ್ಬ ಬೇರೆ ಬಂದೇನ್ರಿ ಒಬ್ಬ ಬಂದನ್ರಿ ಭಾಳ ಅಂಜಿಕೆ ಬರತೈತಿ ಇಲ್ಲಿದ್ದು ಓಡ್ಲಕ್ಕೂ ನಮಗೆ ಭಾಳ ಅಂಜಿಕೆ ಬರತೈತಿ ರೀ ಎಲ್ಲರ ಏನಾರ ಆತಂದ್ರೆ ಅಂತ ಹೇಳ್ರಿ ಓಡ್ಲಕ್ಕೂ ಭಾಳ ಅಂಜಿಕೆ ಬರತೈತಿ ನೆಕ್ಸ್ಟ್ ಟೈಮ್ ಅಂತ ಸಾರ್ ಲಿಟ್ರಲಿ ರೀ ಅಲ್ಲಿ ಹೋಗಿ ಬರ ಅಂತಲೇ ನನಗೆ ಏನೂ ಕಾಣಿಲ್ಲ ಸತ್ಯವಾಗಿ ಹೇಳ್ದು ನಮಗೆ ಏನೂ ಕಾಣಿಲ್ಲ ನನಗೆ ಆದ್ರೆ ಇನ್ನೊಂದು ಏನು ಅಂಜಿಕೆ ಬರತ್ತಪ್ಪ ಅಂದ್ರೆ ದೇವಗಳಿದ್ರೆ ಏನಾಕತ್ತಿಲ್ಲ ನನಗೆ ಗೊತ್ತಿಲ್ಲರಿ ದೇವಿಗೆ ಮಾತ್ರ ಒಂದು ಸ್ವಲ್ಪ ಅಂಜಿದ್ದಿಲ್ಲ ದೇವಿಗೆ ಸ್ವಲ್ಪ ಯಾಕೆ ಫುಲ್ ಅಂಜಿನ್ರಿ ಹೇಳ್ದು ನಾಕರಿ ಏನೋ ಅಂಜಿಲ್ಲ ಈ ಮಾತು ಏನು ಬರತ್ತೋ ನನಗೆ ಗೊತ್ತಾಗತ್ತೀರಿ ಏನು ಮಾತಾಡತ್ತೆ ನೋಡಿದೆ ಆದರೂ ಫುಲ್ ಅಂಜಿಕೆ ಬರ್ತೀರಿ ಹೇಳ್ಬೇಕು ಅಂದ್ರೆ ಫುಲ್ ಅಂಜಿಕೆ ಬರ್ತದೆ ದೇವಿದ್ರೆ ಏನು ಮಾಡ್ತಾ ಹೋಗ್ಬಿಡ್ತಾವೆ ಅದು ನನಗೆ ಗೊತ್ತಿಲ್ಲರಿ ಯಾಕಂದ್ರೆ ಸೈಕೋಗಳ ಯಾರೇ ಮನಿ ಇಲ್ದವ್ರ ಅದು ಬಂದು ಇಂಥ ಪ್ಲೇಸ್ನಾಗ ಏನಾರೇ ಅನೈತಿಕ ಚಟುವಟಿಕೆಗಳನ್ನು ಮಾಡೋ ಸಂಬಂಧ ಬಂದು ಏನಾರೇ ಇದ್ರೆ ತಿಳಿಯಿರಿ ಅವ್ರ ಕೈಯನ್ನು ತಪ್ಸ್ಕೊಂಡಾಗ ನಮ್ಮ ಕೈಲೇ ಸಾಧ್ಯ ಆಯ್ತು ಅದ್ರ ಸಂಬಂಧ ನಾವು ಓಡಿ ಬರೋ ಮುಂದಾಗ ಏನಾತೇನೋ ರೀ ನಾಲ್ಕು ನಂದು ಏನಾತೇನೋ ನಾಲ್ಕೇನ್ರಿ ನಂದ ಕೈ ಟಚ್ ಆಗೈತಿ ನಂದ ಕೈ ಟಚ್ ಆಗಿ ವಿಡಿಯೋ ಬಂದಾತ ರೀ ನನಗೆ ಏನು ಮಾಡ್ಬೇಕು ಗೊತ್ತಾಗಿಲ್ಲ ಇದೇನಾಯ್ತಿರಲಿಲ್ಲ ಲೈಟ್ ಈ ಒಂದು ಲೈಟ್ ಮ್ಯಾಗ ನಾವು ಓಡ್ಕೋತ ಬಂದ್ರಿ ಅದ್ರ ಸಂಬಂಧನ ಈಗಾದರೂ ಇನ್ನೂ ಅಂಜಿಕೆ ಬರತ್ತಿರ ನನಗೆ ಫುಲ್ ಅದ್ರ ಸಂಬಂಧ ರೋಡಿಗೆ ಗಿಡ ಏನದವ ರೀ ಇಲ್ಲಿ ಬಂದು ಹಿಂಗೆ ಟ್ರೈಪಾಡ್ ಇಟ್ಟ ವಿಡಿಯೋ ಮಾಡೋದನ್ನು ದಯವಿಟ್ಟು ಯಾರು ಅಂದ್ರೆ ಯಾರೂ ಈ ಥರ ವಿಡಿಯೋ ಮಾಡೋಕೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ ನಾನು ಹೇಳ್ತೀನಿ ಈ ಥರ ಒಬ್ಬೊಬ್ಬರ ಬಂದು ರಿಸ್ಕ್ ತೊಗೊಬೇಡ್ರಿ ಹೋಗ್ರಿ 4 ಮಂದಿ ಹೋಗ್ರಿ 3 ಮಂದಿ ಹೋಗ್ರಿ ಏನು ಮಾಡ್ತೀರಿ ಮಾಡಿರಿ ಆದರೆ ಒಬ್ಬೊಬ್ಬರ ಬಂದು ಒಟ್ಟ ರಿಸ್ಕ್ ಮಾತ್ರ ತೊಗೊಕೋಬೇಡ್ರಿ ಯಾಕಂದ್ರೆ ಇವತ್ತು ನನಗೆ ಆದ ಅನುಭವ ನನಗೆ ಗೊತ್ತೈತ್ರಿ ನಾ ಫಸ್ಟ್ ಆಫ್ ಆಲ್ ಆ ರೂಮ್ನಾಗ ಹೋಗಬಾರ್ದಾಗಿತ್ತು ಆ ರೂಮ್ನಾಗ ಹೋಗಿ ಏನು ಮಾಡಿದ್ನಪ್ಪ ಅಂದ್ರೆ ನನಗೆ ಹೊರಗೆ ಹೊರಕ್ಕೂ ಅಂಜಿಕೆ ಬರತ್ತೈತಿ ಒಳಗೆ ಹೋಗಕ್ಕೂ ಅಂಜಿಕೆ ಬರತ್ತೈತ್ರಿ ಎಲ್ಲರೂ ಕ್ಯಾಮ್ರಾ ಆಫ್ ಮಾಡಿ ಅಂದ್ರೆ ಲೈಟ್ ಆಫ್ ಆಕತ್ರಿ ಲೈಟು ಆಫ್ ಮಾಡಿ ಅಂದ್ರೆ ಅಟ್ರಾಗ ಏನಾರ ಮಿಸ್ ಆತರ ಅಟ್ರಾ ನನ್ನ ಮುಂದೆ ಏನಾರ ಬತ್ತಂದ್ರೆ ಅದೊಂದು ಅಂಜಿಕೆ ರೀ ಮತ್ತು ಕಂಟೆಂಟ್ ಹೋಗತ್ರಿ ನಿಮಗೆ ನೀವು ಅರ್ಥ ಮಾಡ್ಕೋಬೇಕು ಅದ್ರ ಸಂಬಂಧ ಅಲ್ಲಿ ಏನಾರ ಆತಂದ್ರೆ ನನಗೆ ಏನೋ ಆದ್ರೂ ಅಲ್ಲಿ ಯಾರೂ ಇಲ್ಲರಿ ಕರಿಲಾಕ ಯಾಕಂದ್ರೆ ಟೈಮ್ ಈಗ 12:55 ಆಗೈತ್ರಿ ಅದ್ರ ಸಲುವಾಗಿ ಏನು ಮಾಡ್ಬೇಕು ನನಗೆ ಗೊತ್ತಾಗಿಲ್ಲರಿ ನಾ ಸುಮಾರು ರಿಸ್ಕ್ ತೊಗೊಳ್ಳಿಲ್ಲರಿ ಭಾಳ ಯಾಕಂದ್ರೆ ಅಲ್ಲಿ ನಾನು ಬಿದ್ದೆ ಅಂದ್ರೂ ನಾನು ಅಂದ ಇದೆ ಎಲ್ಲ ಭಾಳ ಯಾಕೆ ಡಗಡಗ ಬಡ್ಕೋಕೈತಿ ಅದ್ರ ಸಂಬಂಧ ಎದ್ದು ಓಡಿ ಬಂದನ್ ರೀ ನನ್ನ ಚಾನಲ್ ಒನ್ಕೆ ಸಬ್ಸ್ಕ್ರೈಬರ್ಸ್ ನಿಯರ್ ಐತೆ ಒಬ್ಬ ಹುಡುಗ 1K ಸಬ್ಸ್ಕ್ರೈಬರ್ಸ್ ಮಾಡ್ಬೇಕಂದ್ರೆ ಅದ್ರದ್ದು ಕಷ್ಟ ಅಂದ್ರೆ ಕಷ್ಟನೇ ಭಾಳ ಐತೆ ನಿಮಗೆ ಹೇಳ್ಬೇಕಂದ್ರೆ ಯಾಕಂದ್ರೆ ಒಂದು ಹುಡುಗಿ ಮಾಡ್ತಾರೆ ನಮ್ಮ ಜನ ಈಗಿನ ಟ್ರೆಂಡ್ ಹೇಳ್ಬೋ ನಾ ಏನು ಹೇಳೋಂಗಿಲ್ಲ ಬಟ್ ನಿಮ್ಗೆ ಗೊತ್ತೈತಿ ಅದಕ್ಕಿಂತ ಟ್ರೆಂಡ್ ಎರಡು ಚಂಡ ಒಂದು ಅಂಡ ತೋರಿಸಿ ಫೇಮಸ್ ಆಗಿಬಿಡ್ತಾರೆ ಆದ್ರೆ ನಾವು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮಾಡ್ಲತ್ತಿದ್ದೀವಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಒಬ್ಬೊಬ್ಬರಿಗೆ ಶೇರ್ ಮಾಡಿರೋನು ಈ ವಿಡಿಯೋಕ್ಕೆ ಭಾಳ ರೀಚ್ ಸಿಗ್ತದ್ರಿ ಅದ್ರ ಸಂಬಂಧ ಮರಿದನ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರೋ ಸಂಬಂಧ ಬೆಲ್ ಐಕಾನ್ ಒಂದು ಆನ್ ಇಟ್ಕೊರಿ ನನ್ನ ಜೊತೆ ಯಾರೇ ಬರೋರಿದ್ರೆ ಎಕ್ಸ್ಪೀರಿಯನ್ಸ್ ಮಾಡೋರಿದ್ರೆ ಅದನ್ನೂ ಸದೆ ಕಮೆಂಟ್ ಮಾಡಿರಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ಪರ್ಸ್ನಲ್ ಮೆಸೇಜ್ ಮಾಡಿರಿ ಡಿ ಎಮ್ ಮಾಡಿರಿ ನನಗೆ ಗ್ಯಾರಂಟಿ ಕರ್ಕೊಂಡು ಹೋಗೋ ನಿಮ್ಮನ್ನ ನಿಮ್ಮ
ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತೇಳಿ ಈ ವಿಡಿಯೋದಾಗ ಹೇಳಕತ್ತಾರ. ಬರೀ ನೋಡೋಣ, ಭಾಳ ಅಂಜಿಕೆ ಬರತ್ತೆ ಇಲ್ಲೆಲ್ಲ. ನಿಮ್ಗೆ ಯಾರಿಗೇ ಇಂಟ್ರೆಸ್ಟ್ ಇತ್ತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತಾನೆ ರೀ, ನೀವು ಬರ್ರಿ ನನ್ನ ಜೊತೆ ಲೈವ್ ಗೋಸ್ಟ್ ಹಂಟಿಂಗ್ ಮಾಡೋಣ, ವಿಡಿಯೋ ಮಾಡೋಣ ಅಂತ. ನನಗೆ ಇನ್ಸ್ಟಾಗ್ರಾಮ್ ಐ ಡಿಗೆ ಡೈರೆಕ್ಟ್ ಡಿ ಎಮ್ ಮಾಡಿರಿ. ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೆ, ನಿಮ್ಮನ್ನೂ ಡೈರೆಕ್ಟ್ ಕರ್ಕೊಂಡ್ಬರ್ತಾನೆ ಇಲ್ಲೇ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ಹೇಳಿ ಶೇರ್ ಮಾಡುವಂತ್ರಿ. ಬಟ್ ಯಾರು ನಾ ಈ ವಿಡಿಯೋ ಏನು ಹೇಳ್ತೀನಪ್ಪ ಅಂದರೆ ಯಾರೂ ಮಾಡಬೇಡ್ರಿ, ಯಾರಂದರೂ ಯಾರೂ ಟ್ರೈ ಮಾಡಕ್ಕೋಬೇಡ್ರಿ. ಮಾಡಿರಿ, ಮೂರು ನಾಲ್ಕು ಮಂದಿ ಹೋರಿ ಟ್ರೈ ಮಾಡಿರಿ, ಏನು ಕಾಣ್ತೈತೆ ಬಿಡ್ತೈತೆ ಸೆಕೆಂಡ್ರಿ. ಇಂಥ ಕ್ರೇಜಿ ಕ್ರೇಜಿ ಕಂಟೆಂಟ್ಗಳು ಸಿಗೋದು ಮಾತ್ರ ನನ್ನ ಚಾನಲ್ದಾಗ ರೀ. ಅದಕ್ಕಾದರೂ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಆದ್ರೆ ಒಬ್ಬರಿಗೆ ಶೇರ್ ಮಾಡಿರಿ, ಕಮೆಂಟ್ ಒಂದು ಮಾಡಿರಿ. ಅಷ್ಟು ಹೇಳ್ಕೊತ ಅಂದ್ರೆ ರೀಚ್ ಸಿಗ್ತೈತೆ ರೀ ವಿಡಿಯೋ ನಿಮ್ಮಿಂದಾಗಿ. ಇಲ್ಲಿ ತನಕ ವಿಡಿಯೋ ನೋಡಿರಿ, ಅದಕ್ಕಾದರೂ ಒಂದು ಲೈಕ್ ಮಾಡಿರಿ ಅಂತ ಹೇಳ್ಕೊತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾನೆ ರೀ. ಅಷ್ಟೇ ರೀ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಬಾಯ್ ರೀ, ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ. ನೆಕ್ಸ್ಟ್ ವಿಡಿಯೋ ಅಂದ್ಬಿಡ್ದ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ.